ಕಾಂಗ್ರೆಸ್ ಮನೋಹರ್ ಕಾಕವರ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮಲ್ಲಿ ಪರವಾಗಿ ಆತಂಕ ನಾವು ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ನಮ್ಮ ಸಂಘದ ಸದಸ್ಯರು ಆಗಮಿಸಿದ್ದಾರೆ ಅವರು ಸಹ ನಮ್ಮ ನಿಮ್ಮಲ್ಲಿ ಪರವಾಗಿ ಸ್ವಾಗತವನ್ನು. ಹಾಗೂ ನಮ್ಮ ಎಲ್ಲ ಸ್ನೇಹಿತ ವತಿಯರು ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಈ ದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ವೈದ್ಯ ಮನೋಹರ್ ಅವರೇ ಮತ್ತು ಹಿರಿಯ ವಕೀಲ ಮಿತ್ರರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಬಂಧುಗಳು, ಈ ದಿನ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಏನಿದ್ರ ಉದ್ದೇಶ ಏನು ಅಂದರೆ, ನಾವು ದಿನನಿತ್ಯ ಈಗ ಏನು ಅಂದರೆ ಎಲ್ಲರೂ ಅಲೋಪತಿ ಈ ಮೆಡಿಸಿನ್ಸ್ಗೆ ಎಲ್ಲ ಅಡಿಕ್ಟ್ ಆಗ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಸುತ್ತಮುತ್ತಲಿ ಇರುವಂತಹ ಮತ್ತು ನಾವು ತಿನ್ನುವಂಥ ಆಹಾರದಲ್ಲೇ ನಾವು ನಮ್ಮ ರೋಗಗಳನ್ನ ಕಡಿಮೆ ಮಾಡಿಕೊಂಡು ಹೆಲ್ತಿಯಾಗಿ ಬದುಕ್ಬೋದು ಅನ್ನೋದಕ್ಕೆ ಒಂದು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಇದರಲ್ಲಿ ಪ್ರಕೃತಿದತ್ತವಾಗಿ ನಾವು ತಿನ್ನುವಂಥ ಆಹಾರದಲ್ಲೇ ಆಗಲಿ, ಕಾಯಿ ಪಲ್ಯಗಳಾಗಲಿ, ಸೊಪ್ಪು ತರಕಾರಿಗಳಲ್ಲಿ ಏನು ಆರೋಗ್ಯದ ದೃಷ್ಟಿಯಲ್ಲಿ ನಾವು ಯಾವುದೇ ಅಲೋಪತಿಗೆ ಅಡಿಕ್ಟ್ ಆಗದೆ ಈ ಒಂದು ಪ್ರಕೃತಿ ದತ್ತವಾದ ಒಂದು ಈ ಎಲ್ಲ ಇದು ಪ್ರಕೃತಿಯಿಂದ ಬರುವಂಥ ಈ ಒಂದು ವೆಜಿಟೇಬಲ್ಸ್ಗಳು, ತರಕಾರಿ ಮತ್ತು ನಾವು ತಿನ್ನುವಂಥ ಆಹಾರದಿಂದನೇ ನಮ್ಮ ಒಂದು ಆರೋಗ್ಯನ ಕಾಪಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಇನ್ನೂ ಈ ಯಶಸ್ವಿಯಾಗಿ ನಡೆಸ್ಕೊಡ್ತೀರಾ ಅಂತ ಕೇಳ್ತಾ ನನ್ನ ಈ ಉದ್ಘಾಟನಾ ಭಾಷಣನ ಮುಗಿಸ್ತಾ ಇದ್ದೆ. ಈಶ್ವರ್ ಸಾಹೇಬ್ರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಆಜಿ ಹುಸೇನ್ ಸಾಬ್ ವೇದವಾಡ ಅವರೇ, ಹಾಗೂ ನಮ್ಮ ಅಪರ ಸಿವಿಲ್ ನ್ಯಾಯಾಧೀಶ ಆಗಿರ್ತಕ್ಕಂಥ ಕಾಂತಮ್ಮ ಮೇಡಮ್ ಅವರೇ, ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಸುಬ್ರಹ್ಮಣ್ಯ ಅವರೇ, ಉಪಾಧ್ಯಕ್ಷರಾದಂಥ ಧರ್ಮರಾಜ್ ಅವರೇ, ಹಿರಿಯ ನ್ಯಾಯವಾದಿಗಳಾದಂಥ ಪ್ರಭಾಕರ್ ಅವರೇ, ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಸಾಹೇಬ್ರು ಹೇಳಿದಾಗೆ ಮನೋಹರ್ ಸರ್ ಅವರೇ ಮತ್ತು ಅವ್ರ ತಂಡದವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನನ್ನ ಒಂದು ಕಾರ್ಯಕಾರಿ ಸಂಸ್ಥೆ ಗೌರವಾನ್ವಿತ ಸದಸ್ಯರುಗಳೇ, ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಕಿರಿಯ ನನ್ನ ಸಹೋದ್ಯೋಗಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಂದ ಬಂದಿರತಕ್ಕಂಥ ಪ್ರೀತಿಯ ಆತ್ಮೀಯರೇ, ಇವತ್ತು ಭಾಷಣ ಮಾಡುವಂಥ ಸಮಯ ಅಲ್ಲ, ಯಾಕೆಂದರೆ ಮಾತಾಡಲಿಕ್ಕೆ ಅವರು ಇದ್ದಾರೆ. ಅದೊಂದು ಎರಡು ಮಾತನ್ನು ತಮ್ಮ ಜೊತೆ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲದಾಗಿ ನಮ್ಮ ಮನೋಹರ್ ಸಾರ್ ಮತ್ತು ಅವ್ರ ತಂಡಕ್ಕೆ ನಮ್ಮ ಸಂಘದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಇಷ್ಟೇ, ಈ ಥರ ಈ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಅದರ ಬಗ್ಗೆ ನಾವು ಒಂದು ವಿಚಾರ ಸಂಕಿರಣವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ವಿಷಯವನ್ನು ನಮ್ಮೊಟ್ಟಿಗೆ ಹೇಳಿದೆ. ಕೂಡಲೇ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರೊಂದಿಗೆ ಮತ್ತು ನಮ್ಮ ಎಲ್ಲ ವಕೀಲರೊಂದಿಗೆ ಚರ್ಚೆ ಮಾಡಿ ಸೊ ಒಂದು ಈ ದಿನವನ್ನು ನಿಗದಿಪಡಿಸಿ ಸೊ ಈ ದಿನದಂದು ಅವರ ಮುಖ್ಯಾನ ಒಂದು ಒಳ್ಳೆಯ ಒಂದು ವಿಷಯಗಳನ್ನು ಮುಟ್ಟಿಸ್ಲಿಕ್ಕೆ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಅವ್ರ ತಂಡಕ್ಕೆ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ, ನಮ್ಮದು ಬಹಳ ಬಹುದಿನಗಳ ಆಸೆ ಇತ್ತು. ನಾವು ಸಂಖ್ಯಾಬಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸೋಮಶೇಖರ್ ಅವರನ್ನು ನಾನು ಒಂದು ಮನವಿ ಮಾಡಿದೆ.
ನಮ್ಮ ಸಂಘಕ್ಕೆ ತಾವು ಸಂಘದ ಅಧ್ಯಕ್ಷ ಅದು ಸದಸ್ಯರಾಗಿ ನಮ್ಮ ಸಂಘಕ್ಕೆ ಒಂದು ಧ್ವನಿವರ್ಧಕವನ್ನು ಕೊಡಿಸಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡಿದೆ. ನಿಜವಾಗಲೂ ಕೂಡ ನಮ್ಮ ಕಾರ್ಯಕಾರಿ ಸಮಿತಿಗೆ ಮತ್ತು ನಮ್ಮ ಮನವಿಗೆ ಹೋಗೊಟ್ಟು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ನಮಗೆ ಧ್ವನಿವರ್ಧಕವನ್ನು ಕೊಡಿಸಿದ್ದಾರೆ. ನಿಜವಾಗಲೂ ಕೂಡ ಅವರಿಗೆ ಸಂಘದ ವತಿಯಿಂದ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮೂರನೇದಾಗಿ ತಮ್ಮ ಅಮೂಲ್ಯವಾದಂಥ ಒಂದು ಸಮಯವನ್ನು ಬದಿಗೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಕೂಡ ನಮ್ಮ ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಮುಖ್ಯವಾಗಿ ಇದು ಬಹಳ ಗಂಭೀರವಾದಂಥ ಒಂದು ವಿಚಾರ, ಯಾಕಂದರೆ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಇವತ್ತು ಸಾಹೇಬರು ಹೇಳಿದಾಗ ಇಂಗ್ಲೀಷ್ ಮೆಡಿಸಿನ್ ಭಾಳಷ್ಟು ಅಡಿಕ್ಟ್ ಆಗಿದೆ. ಸೊ ಅದು ಹೊರತುಪಡಿಸಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದಲ್ಲಿ ನಾವು ಏನಿದ್ದೀವಿ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಒಂದು ಪರಿಸರ ಏನಿದೆ, ಆ ಪರಿಸರದ ಮಧ್ಯೆ ನಾವು ಬೆಳೀತಕ್ಕಂಥ ತರಕಾರಿ ಇನ್ನೊಂದು ಮತ್ತೊಂದರಲ್ಲೂ ಕೂಡ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಅಂಶಗಳು ಇದೆ ಏನಿದೆ ಅಂತಕ್ಕಂಥದ್ದನ್ನು ನಮಗೆ ಮಂದಟ್ಟು ಮಾಡಿಕೊಳ್ಳಲು ನಮ್ಮ ಮನೋಹರ್ ಸರ್ ಅವ್ರ ತಂಡ ಏನು ಬಂದಿದೆ, ಸೊ ನಿಜವಾಗಲೂ ಕೂಡ ಅದನ್ನು ಭಾಳಷ್ಟು ಅರ್ಥೈಸ್ಕೊಳ್ಳೋಣ, ಅದನ್ನು ಗಂಭೀರವಾಗಿ ಚರ್ಚೆ ನಾವು ಸ್ವೀಕರಿಸೋಣ, ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಣ. ನಿಜವಾಗಲೂ ಕೂಡ ಇದು ಬಹಳ ಗಂಭೀರವಾದಂಥ ಒಂದು ವಿಚಾರ. ಈ ಒಂದು ವಿಚಾರ ಸಂಕೀರ್ಣವನ್ನು ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಂಡು ಅಂತ ಹೇಳ್ತಾ ಅಂದು ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬುಧವಾರ ಕಣ್ಣಿನ ತಪಾಸಣೆ ಒಂದು ಕಾರ್ಯಕ್ರಮ ಇದೆ. ಬೆಂಗಳೂರಿಂದ ನುರಿತ ವೈದ್ಯರು ಬರ್ತಾ ಇದ್ದಾರೆ. ನಮ್ಮ ವಕೀಲರಿಗಾಗಿ ಮತ್ತು ನ್ಯಾಯಾಲಯದ ಸಿಬ್ಬಂದಿಗಾಗಿ ಈ ಒಂದು ನುರಿತ ಒಂದು ಈ ಒಂದು ಕಣ್ಣಿನ ಒಂದು ತಪಾಸಣಾ ಶಿಬಿರವನ್ನು ಆಯೋಜಿಸ್ಕೊಂಡಿದ್ದೀವಿ ಇಲ್ಲಿ. ಸೊ ದಯವಿಟ್ಟು ನಮ್ಮ ವಕೀಲರೇನಿದ್ದಾರೆ ಮತ್ತು ನ್ಯಾಯಾಲಯದ ಸಿಬ್ಬಂದಿ ಏನಿದ್ದಾರೆ ಅವರ ಕುಟುಂಬಸ್ಥರು ಯಾರಾದರೂ ಕೂಡ ಅವ್ರಿಗೆ ಅವಶ್ಯಕತೆ ಇದ್ದರೂ ಕೂಡ ಬಂದು ಇಲ್ಲಿ ತೋರಿಸ್ಕೋಬೋದು. ದಯವಿಟ್ಟು ಇದನ್ನು ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳೋಣ. ಬುಧವಾರ ಏನು ಯಥಾಸ್ಥಿತಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಂತೆ ಅದನ್ನು ಕೂಡ ತಾವೆಲ್ಲರೂ ಕೂಡ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ನಾನು ನಯಾಜ್ ಅವರು ಕೂಡ ಇವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮಗೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಇವತ್ತು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.